ಕ್ವಿಕ್ ಆಗಿ ನೋಡೋಣ ಟಾಪ್ 24. ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ವಿಮಾನ ನಿಲ್ದಾಣಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹೆಸರನ್ನು ನಾಮಕರಣ ಮಾಡುವುದಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ವಿಮಾನ ನಿಲ್ದಾಣ ಕಾಮಗಾರಿ ಪರಿಶೀಲನೆ ಬಳಿಕ ಮಾತನಾಡಿದ ಸಿಎಂ ಡಿಸೆಂಬರ್ ತಿಂಗಳಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಸಜ್ಜಾಗುತ್ತೆ ಅಂತ ಹೇಳಿದರು. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಈ ಮಧ್ಯೆ ಆಯ್ಕೆಯಾಗಿರೋ ಎಲ್ಲಾ ಅಭ್ಯರ್ಥಿಗಳಿಗೂ ವಿಚಾರಣೆಯ ಭೀತಿ ಎದುರಾಗಿದೆ. ಇವತ್ತು ಮತ್ತು ನಾಳೆ ಎರಡು ದಿನ ಆಯ್ಕೆಯಾದ ಅಭ್ಯರ್ಥಿಗಳ ವಿಚಾರಣೆ ನಡೆಯಲಿಕ್ಕಿದೆ. ಸಿಆರ್ಪಿಸಿ ಕಲಂ 91 ಅಡಿ ನೋಟಿಸ್ ನೀಡಿರುವ ಸಿಐಡಿ ಇವತ್ತು 50 ಮಂದಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದೆ. ಇನ್ನು ನಾಳೆ ಉಳಿದ 50 ಮಂದಿ ಅಭ್ಯರ್ಥಿಗಳಿಗೆ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಹಿನ್ನೆಲೆ ಕಲಬುರಗಿಯ ಜ್ಞಾನಜ್ಯೋತಿ ಶಾಲೆಯ ಕಾರ್ಯದರ್ಶಿ ದಿವ್ಯಾ ಹಾಗರಗಿ, ಮುಖ್ಯೋಪಾಧ್ಯಾಯ ಕಾಶಿನಾಥ್ ಸಹ ಶಿಕ್ಷಕಿ ಅರ್ಚನಾ ಅವರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬಂಧನ ಭೀತಿಯಿಂದ ಒಂದು ವಾರದಿಂದ ತಲೆಮರೆಸಿಕೊಂಡಿರುವ ದಿವ್ಯಾ ಹಾಗರಗಿ ವಕೀಲರ ಮೂಲಕ ಕಲಬುರಗಿ ಜೆಎಂಎಫ್ಸಿ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಬಂಧನದಲ್ಲಿರುವ ಜ್ಞಾನಜ್ಯೋತಿ ಶಾಲೆಯ ಪರೀಕ್ಷಾ ಮೇಲ್ವಿಚಾರಕ ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಸಂಬಂಧ ಬಂಧಿತ ಆರೋಪಿ ಅಭಿಷೇಕ್ಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಲಾಗಿದೆ. ಹುಬ್ಬಳ್ಳಿಯ 4ನೇ ಜೆಎಂಎಫ್ಸಿ ಕೋರ್ಟ್ ಈ ಬಗ್ಗೆ ಮಧ್ಯಂತರ ಆದೇಶ ಹೊರಡಿಸಿದ್ದು, ನಾಳೆಯಿಂದ ನಡೆಯಲಿಕ್ಕಿರುವ ಸೆಕೆಂಡ್ ಇಯರ್ ಪಿಯುಸಿ ಪರೀಕ್ಷೆಗೆ ಅಭ್ಯಾಸ ಮಾಡಿಕೊಳ್ಳೋಕೆ ಜೈಲಿನಲ್ಲಿ ಪ್ರತ್ಯೇಕ ಕೋಣೆಯ ವ್ಯವಸ್ಥೆಯನ್ನು ಹಾಗೆ ಓದೋಕೆ ಬೇಕಾಗಿರೋ ಪುಸ್ತಕ ಕೊಡುವಂತೆ ಸೂಚನೆ ನೀಡಿದೆ. ಇನ್ನು ಆರೋಪಿ ಅಭಿಷೇಕ್ನ ಜಾಮೀನು ಕೋರಿ 4ನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದ್ದು, ಇವತ್ತು ಅರ್ಜಿಯ ವಿಚಾರಣೆ ನಡೆಯಲಿಕ್ಕಿದೆ. ಹುಬ್ಬಳ್ಳಿ ಗಲಭೆಗೆ ಕಾಂಗ್ರೆಸ್ ಕಾರಣ ಎಂಬ ಆರೋಪದ ಸಂಬಂಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಹನೂರಿನಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿ ಗಲಭೆಗೆ ಕಾರಣ ಹಳದಿ ಕಣ್ಣೋ ಕೆಂಪು ಕಣ್ಣೋ ಒಂದ್ ಕಡೆ ಬಿಟ್ಬಿಡಿ, ಡಿಜೆ ಹಳ್ಳಿಯಲ್ಲಿ ನಡೆದ ಗಲಾಟೆಗೆ ಕಾರಣ ಏನು? ಗುಡ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರಲ್ಲ, ಅಧ್ಯಕ್ಷರ ಹಿಂದೆ ಓಡಾಡ್ತಾ ಇದ್ದಾರಲ್ಲ, ಅವರದ್ದೇ ಚಿತಾವಣೆ ಇದಕ್ಕೆಲ್ಲ ಕಾರಣ ಅಂತ ಆರೋಪ ಮಾಡಿದ್ರು. ಇನ್ನು ಹುಬ್ಬಳ್ಳಿ ಗಲಭೆ ಪ್ರೀಪ್ಲಾನ್ಡ್ ಆಗಿದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ ಎಚ್ ಡಿ ಕೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅಂತ ಮುಸ್ಲಿಂ ಸಮುದಾಯಕ್ಕೆ ಕೂಡ ಇದೇ ಸಂದರ್ಭ ಮನವಿ ಮಾಡಿದ್ರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲುವಿಗೆ ಪ್ರಶಾಂತ್ ಕಿಶೋರ್ ತಂತ್ರಗಾರಿಕೆ ರೂಪಿಸುತ್ತಾರೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸೇರಿದಂತೆ 2024ರ ಒಳಗಾಗಿ ನಡೆಯುವ 7 ರಾಜ್ಯಗಳಿಗೆ ಚುನಾವಣೆಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ತಂತ್ರಗಾರಿಕೆ ರೂಪಿಸುತ್ತಾರೆ ಅಂತ ಹೇಳಿದರು. ಅಲ್ಲದೆ ಈ ಬಗ್ಗೆ ಪ್ರಶಾಂತ್ ಕಿಶೋರ್ರನ್ನ ಭೇಟಿಯಾಗಿ ಮಾತನಾಡಲಾಗಿದೆ. ಕಾಂಗ್ರೆಸ್ ಅನ್ನ ಮುಂದಿನ ದಿನದಲ್ಲಿ ಅಧಿಕಾರಕ್ಕೆ ತರೋ ಕುರಿತು ಗಂಭೀರ ಚರ್ಚೆ ಮಾಡಿದ್ದೀವಿ ಅಂದರು. ಇನ್ನು ಕೆಲ ರಾಜ್ಯಗಳಲ್ಲಿ ಚುನಾವಣಾ ಪೂರ್ವ, ಕೆಲವು ಕಡೆ ಚುನಾವಣಾ ನಂತರದ ಮೈತ್ರಿ ಕುರಿತಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದರು. 2023 ಚುನಾವಣೆಗೆ ತಾಲೀಮು ಆರಂಭ ಆಗಿದ್ದು, ಸಾಲು ಸಾಲು ದೆಹಲಿ ನಾಯಕರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಿನ್ನೆ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಲಿದ್ದಾರೆ. ದೆಹಲಿಯಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದ ಕೇಜ್ರಿವಾಲ್ ಅವರನ್ನು ಪಕ್ಷದ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸ್ವಾಗತಿಸಿದರು. ಇನ್ನು ಕೇಜ್ರಿವಾಲ್ 2 ದಿನಗಳ ಕಾಲ ಬೆಂಗಳೂರಲ್ಲಿ ಉಳಿದು ಮುಂದಿನ ಚುನಾವಣೆಗೆ ತಂತ್ರವನ್ನು ರೂಪಿಸಲಿದ್ದಾರೆ. ಮುಂಬರುವ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಂತ್ರ ರೂಪಿಸ್ತಾ ಇದೆ. ಆ ಹಿನ್ನೆಲೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋತ್ ಮತ್ತು ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್ ಭೇಟಿಯಾದರು. ಕಾಂಗ್ರೆಸ್ ಅಧ್ಯಕ್ಷರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಗೆಹ್ಲೋಟ್ ಮತ್ತು ಬಘೇಲ್ ಮುಂದೆ ತಮ್ಮ ತಂತ್ರವನ್ನು ಪ್ರಶಾಂತ್ ಕಿಶೋರ್ ಮಂಡಿಸಿದ್ದಾರೆ. ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ ಕೊಟ್ಟ ಸಲಹೆಗಳ ಕುರಿತು ಮುಂದಿನ 1 ಅಥವಾ 2 ದಿನಗಳ ಕಾಲ ಚಿಂತನ ಮಂಥನ ನಡೆಯುತ್ತೆ ಅಂತ ಪಕ್ಷದ ಮುಖ್ಯ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪರ ಚುನಾವಣಾ ತಂತ್ರಗಾರಿಕೆ ಆರಂಭ ಮಾಡುವ ಪ್ರಶಾಂತ್ ಕಿಶೋರ್ ಬಗ್ಗೆ ಕಾಂಗ್ರೆಸ್ ನಾಯಕರು ಹೊಗಳಿಕೆಯ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಭಾರತದ ಚುನಾವಣೆಗಳಲ್ಲಿ ಪ್ರಶಾಂತ್ ಬಿಗ್ ಬ್ರ್ಯಾಂಡ್ ಅಂತ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಬಣ್ಣಿಸಿದ್ದಾರೆ. ಇನ್ನು ಸೋನಿಯಾ ಗಾಂಧಿ ಭೇಟಿ ಬಳಿಕ ಅವರು ಮಾತನಾಡಿದ್ದು, ಪ್ರಶಾಂತ್ ಅವರ ಸಲಹೆಗಳನ್ನು ಪರಿಗಣಿಸೋದಕ್ಕೆ ಸೋನಿಯಾ ಗಾಂಧಿ ಅವರು ಸಮಿತಿ ರಚನೆ ಮಾಡಿದ್ದಾರೆ. ಪ್ರಶಾಂತ್ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ, ಹಾಗಾಗಿ ಅವರ ಸಲಹೆಗಳು ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯಕ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ಕೋಡನಾಡು ದರೋಡೆ ಮತ್ತು ಕೊಲೆ ಪ್ರಕರಣ ಸಂಚಲನ ಮೂಡಿಸ್ತಾ ಇದೆ. 100 ಕೋಟಿ ರೂಪಾಯಿ ದರೋಡೆ ಮತ್ತು 5-6 ಹತ್ಯೆ ಪ್ರಕರಣಗಳು 4 ವರ್ಷದ ಬಳಿಕ ಸದ್ದು ಮಾಡ್ತಾ ಇದೆ. ಪ್ರಕರಣ ಸಂಬಂಧ ಮೊದಲ ಬಾರಿಗೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾ ವಿಚಾರಣೆ ನಡೆಯಲಿದೆ. ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಚೆನ್ನೈನ ಟಿ ನಗರದ ನಿವಾಸದಲ್ಲಿ ಚಿನ್ನಮ್ಮ ಅವರನ್ನು ಪೊಲೀಸರು ಪ್ರಶ್ನೆ ಮಾಡಲಿದ್ದಾರೆ. ಇನ್ನು ಈ ಹೈ ಪ್ರೊಫೈಲ್ ಪ್ರಕರಣವನ್ನು ಪಶ್ಚಿಮ ವಲಯ ನಿರೀಕ್ಷಕ ಸುಧಾಕರ್ ನೇತೃತ್ವದ ತಂಡ ತನಿಖೆ ನಡೆಸ್ತಾ ಇದೆ.
ತಂಬಾಕು ಉತ್ಪನ್ನಗಳನ್ನು ಪ್ರಚಾರ ಮಾಡೋ ನಟರಿಂದ ಪದ್ಮ ಪ್ರಶಸ್ತಿ ವಾಪಸ್ ಪಡಿರಿ ಅಂತ ಕೇಂದ್ರ ಸರ್ಕಾರಕ್ಕೆ ಗೋವಾದ ಬಿಜೆಪಿ ಮುಖಂಡ ಶೇಖರ್ ಸಲ್ಕರ್ ಒತ್ತಾಯಿಸಿದ್ದಾರೆ. ತಂಬಾಕು ಉತ್ಪನ್ನಗಳನ್ನು ಪ್ರಚಾರ ಮಾಡುವ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಅಜಯ್ ದೇವಗನ್ ಅವರ ಗ್ಯಾಂಗ್ ಗೆ ಇದೀಗ ಅಕ್ಷಯ್ ಕುಮಾರ್ ಕೂಡ ಸೇರ್ಪಡೆಯಾಗಿದ್ದಾರೆ. ಈ ನಟರಿಗೆ ನಾಚಿಕೆ ಆಗಬೇಕು. ಈ ನಟರಿಂದ ಪದ್ಮ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕಂತ ಕೇಂದ್ರ ಸರ್ಕಾರಕ್ಕೆ ಶೇಖರ್ ಸಲ್ಕರ್ ಒತ್ತಾಯಿಸಿದ್ದಾರೆ. ಕಳ್ಳತನಕ್ಕೆ ಮತ್ತು ಕಳ್ಳ ಸಾಗಣೆಗೆ ಕಳ್ಳರು ಬಳಸುವ ವಿಧಾನಗಳು ಒಮ್ಮೊಮ್ಮೆ ಎಲ್ಲರನ್ನೂ ಅಚ್ಚರಿಗೆ ದೂಡುತ್ತೆ. ಇಲ್ಲೊಬ್ಬ ವ್ಯಕ್ತಿ ತಾನು ಧರಿಸಿದ ವಿಗ್ನಲ್ಲಿ ಚಿನ್ನದ ಭಂಡಾರವನ್ನೇ ಅಡಗಿಸಿಟ್ಟಿದ್ದ. ದುಬೈನಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡುತ್ತಿದ್ದ ಈತನಿಂದ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ದೆಹಲಿ ಏರ್‌ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆ ಒಳಪಡಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಕಸ್ಟಮ್ಸ್ ಅಧಿಕಾರಿಗಳ ಬಂಧನದಲ್ಲಿರುವ ಈತನಿಂದ ವಿಗ್ ಅಡಿ ಬಚ್ಚಿಟ್ಟಿದ್ದ 686 ಗ್ರಾಂ ತೂಕದ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಹಿಂದುತ್ವ ಪ್ರತಿಪಾದಕಿ ಸಾಧ್ವಿ ರಿತಂಬರ್ ಆಶ್ರಮದಲ್ಲಿ ಓದುತ್ತಿದ್ದ ನಾಲ್ವರು ಬಾಲಕಿಯರು ಕಾಲುವೆಯಲ್ಲಿ ಮುಳುಗಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾರೆ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ಘಟನೆಯಾಗಿರುವುದು. ಮೃತ ವಿದ್ಯಾರ್ಥಿನಿಯರನ್ನ ವೈಶಾಲಿ, ಪ್ರತಿಜ್ಞಾ, ದಿವ್ಯಶ್ರೀ, ಅಂಜಲಿ ಅಂತ ಗುರುತಿಸಲಾಗಿದೆ. ಓರ್ವ ವಿದ್ಯಾರ್ಥಿನಿ ಸ್ನಾನಕ್ಕೆ ಅಂತ ಕಾಲುವೆಗೆ ತೆರಳಿದ್ದಾಳೆ. ಸ್ನಾನ ಮಾಡುವಾಗ ಕಾಲ್ ಜಾರಿ ಆಕೆ ನೀರಲ್ಲಿ ಮುಳುಗಿದ್ದಾಳೆ. ಈಕೆಯನ್ನ ರಕ್ಷಣೆ ಮಾಡೋಕೆ ಇತರೆ ವಿದ್ಯಾರ್ಥಿನಿಯರು ತೆರಳಿದಾಗ ಈ ಘಟನೆ ನಡೆದಿದೆ ಅಂತ ಆಶ್ರಮ ತಿಳಿಸಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಂಧತ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಂಜಾಬ್ನ ಲೂಧಿಯಾನಾದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಗುಡಿಸಲಿನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಿಂದ 5 ಮಕ್ಕಳು ಸೇರಿ ಒಂದೇ ಕುಟುಂಬದ 7 ಮಂದಿ ಸಜೀವ ದಹನಗೊಂಡಿದ್ದಾರೆ. ಮೃತರೆಲ್ಲರೂ ವಲಸೆ ಕಾರ್ಮಿಕರು. ಟಿಬ್ಬಾ ಪುರಸಭೆ ವ್ಯಾಪ್ತಿಯ ಕಸ ವಿಲೇವಾರಿ ಮಾಡುವ ರಸ್ತೆ ಮಾರ್ಗದಲ್ಲಿ ಗುಡಿಸಲು ಹಾಕೊಂಡು ಈ ಕುಟುಂಬಗಳು ವಾಸ ಇತ್ತು. ರಾತ್ರಿ 2 ಗಂಟೆ ಸುಮಾರಿಗೆ ಕುಟುಂಬ ಸದಸ್ಯರು ಗುಡಿಸಲಿನಲ್ಲಿ ಮಲಗಿದ್ದ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ. ತೆಲುಗು ಮತ್ತು ಹಿಂದಿಯಲ್ಲಿ ಯಶಸ್ವಿ ಚಲನಚಿತ್ರಗಳನ್ನು ನಿರ್ದೇಶಿಸಿದ ಚಲನಚಿತ್ರ ನಿರ್ದೇಶಕ ತಾತಿನೇನಿ ರಾಮರಾವ್ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ. ರಾಮರಾವ್ ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದರು. ರಾಮರಾವ್ ನಿರ್ದೇಶಕರಾಗಿ ಸುಮಾರು 4 ದಶಕಗಳ ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸನ್ನು ಕಂಡಿದ್ದರು. ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಹುಟ್ಟುಹಾಕಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇನ್ನು ರಾಮರಾವ್ ಅವರ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಇವತ್ತಿನಿಂದ 2 ದಿನಗಳ ಕಾಲ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ವಾಣಿಜ್ಯ ವಹಿವಾಟು ಜೊತೆಗೆ ಸಂಬಂಧವನ್ನು ಮತ್ತಷ್ಟು ವೃದ್ಧಿಗೊಳಿಸಲಿದೆ ಅಂತ ಬೋರಿಸ್ ಜಾನ್ಸನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ ಭೇಟಿ ಮುಖಾಂತರ ತಮ್ಮ 2 ದಿನಗಳ ಭಾರತದ ಪ್ರವಾಸ ಆರಂಭವಾಗಿದೆ. ಬಳಿಕ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಲಿದ್ದೇನೆ. ಈ ಸಂದರ್ಭ ಬ್ರಿಟನ್ನಲ್ಲಿ ಹೂಡಿಕೆ ಮಾಡೋ ಭಾರತದ ಉದ್ಯಮಿಗಳನ್ನು ಕೂಡ ಭೇಟಿ ಮಾಡೋದಾಗಿ ಬೋರಿಸ್ ಜಾನ್ಸನ್ ತಮ್ಮ ಪ್ರವಾಸ ಪಟ್ಟಿಯನ್ನು ತಿಳಿಸಿದ್ದಾರೆ. ಪಾಕ್ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಶಹಬಾಜ್ ಶರೀಫ್ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ ಮಾತನಾಡಿದ ಶಹಬಾಜ್ ಶರೀಫ್, ಪಾಕಿಸ್ತಾನವನ್ನು ಸಾಲದ ಸುಳಿಯಲ್ಲಿ ಮುಳುಗ್ತಾ ಇರೋ ಈ ಹಡಗಿಗೆ ಹೋಲಿಕೆಯನ್ನು ಮಾಡಲಾಗಿದೆ. ಇದನ್ನು ದಡಕ್ಕೆ ಸೇರಿಸುವ ಕೆಲಸ ಹೊಸ ಸರ್ಕಾರದ್ದು ಅಂತ ಹೇಳಿದ್ದಾರೆ. ಇನ್ನು ಬಡತನ, ಅನ್ಎಂಪ್ಲಾಯ್ಮೆಂಟ್ ಹಾಗೆ ಹಣದುಬ್ಬರದ ವಿರುದ್ಧ ಹೋರಾಡಬೇಕಾಗಿದೆ ಅಂತ ಕರೆ ಕೊಟ್ಟ ಶಹಬಾಜ್, ಇದನ್ನು ನಾನು ಕದನ ಸಂಪುಟ ಅಂತ ಕರಿತೇನೆ. ಎಲ್ಲ ಸಮಸ್ಯೆಗಳ ವಿರುದ್ಧದ ಯುದ್ಧ ಇದು ಅಂತ ಶಹಬಾಜ್ ಶರೀಫ್ ಸಾರಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂವಂತೆ. ಈ ಗಾದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ದುಂದು ವೆಚ್ಚಕ್ಕೆ ಹೇಳಿ ಮಾಡಿಸ್ತಂತಿದೆ. ಪ್ರತಿನಿತ್ಯ ಪ್ರಧಾನಿ ಸಚಿವಾಲಯಕ್ಕೆ ಬರೋದಕ್ಕೆ ಬಳಕೆ ಮಾಡುತ್ತಿದ್ದ ಹೆಲಿಕಾಪ್ಟರ್ನಿಂದ ಪಾಕ್ ಬೊಕ್ಕಸಕ್ಕೆ 550 ಮಿಲಿಯನ್ ವೆಚ್ಚವಾಗಿದೆಯಂತೆ. ಈ ಮಾಹಿತಿಯನ್ನು ಸದ್ಯ ಪಾಕಿಸ್ತಾನದ ಹಣಕಾಸು ಸಚಿವ ಮಿಫ್ತಾ ಇಸ್ಮಾಯಿಲ್ ಬಹಿರಂಗಪಡಿಸಿದ್ದಾರೆ. ಇಮ್ರಾನ್ ಖಾನ್ ಅಧಿಕಾರದಲ್ಲಿದ್ದಾಗ ಪ್ರತಿದಿನ ಅಂದರೆ 3 ವರ್ಷ 8 ತಿಂಗಳು ಕೂಡ ಕಚೇರಿಗೆ ಬರೋದಕ್ಕೆ ಹೆಲಿಕಾಪ್ಟರ್ ಅನ್ನೇ ಬಳಕೆ ಮಾಡ್ತಿದ್ರು. ಹಾಗಾಗಿ ಹೆಲಿಕಾಪ್ಟರ್ ಇಂಧನ ಮತ್ತು ಅದರ ಖರ್ಚು ಸೇರಿ 550 ಮಿಲಿಯನ್ ಖರ್ಚಾಗಿದೆ ಅಂತ ಹೇಳಿದ್ದಾರೆ. ರಷ್ಯಾದೊಂದಿಗೆ ವ್ಯಾಪಾರ ಮಾಡೋದನ್ನ ನಿಲ್ಲಿಸೋದಾಗಿ ಜಗತ್ತಿನ ಪ್ರಮುಖ ಉಕ್ಕು ಕಂಪನಿ ಟಾಟಾ ಸ್ಟೀಲ್ ಮಾಹಿತಿ ನೀಡಿದೆ. ಉಕ್ರೇನ್ ಮೇಲೆ ಆಕ್ರಮಣ ಸಂಬಂಧ ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನ ಕಡಿದುಕೊಂಡಿದ್ದಾಗಿ ಟಾಟಾ ಸ್ಟೀಲ್ ಘೋಷಿಸಿದೆ. ರಷ್ಯಾದಲ್ಲಿ ಯಾವುದೇ ಕಾರ್ಯಾಚರಣೆ ಅಥವಾ ಉದ್ಯೋಗಿಗಳನ್ನ ತಾನು ಹೊಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ಉಕ್ಕಿನ ಸರಬರಾಜು, ಕಚ್ಚಾ ಆಮದು ಮತ್ತು ರಫ್ತು ಮೇಲೆ ಸಾಕಷ್ಟು ಪೆಟ್ಟು ಬಿದ್ದಿದ್ದರಿಂದ ರಷ್ಯಾದೊಂದಿಗಿನ ವ್ಯಾಪಾರ ನಿಲ್ಲಿಸೋ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಟಾಟಾ ಸ್ಟೀಲ್ ತಿಳಿಸಿದೆ. ಚಲಿಸುತ್ತಿದ್ದ ರೈಲಿನ ಕೆಳಗೆ ಆಯತಪ್ಪಿ ಬಿದ್ದ ಯುವತಿಯೊಬ್ಬಳು ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾಳೆ. ಅರ್ಜೆಂಟೀನಾದಲ್ಲಿ ಈ ಘಟನೆಯಾಗಿದ್ದು ಯುವತಿಯನ್ನ ಕ್ಯಾಂಡೆಲಾ ಅಂತ ಗುರುತಿಸಲಾಗಿದೆ. ಈ ದೃಶ್ಯ ಸದ್ಯ ರೈಲು ನಿಲ್ದಾಣದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೈಲಿನ ಕೆಳಗೆ ಸಿಲುಕಿದ್ದ ಯುವತಿಯನ್ನ ಅದೇ ನಿಲ್ದಾಣದಲ್ಲಿ ನಿಂತಿದ್ದ ಇತರೆ ಪ್ರಯಾಣಿಕರು ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ.
कैरिबियन दैत्य वेस्ट इंडीज क्रिकेटिग कीरन पोलार्ड अंतर्राष्ट्रीय क्रिकेट के हठात निवृत्ति घोषणा रात्रि तम अधिकृत इंस्टाग्राम ट्विटर खाते मूलक विंडीज सीमित ओवर नायक क्रिकेट बदुकिगे विदाय हेळ्तिरोदन्न खचितपडिसिद्दारे ई वेळे निवृत्ति पत्र तमगे बेंबल कोट्टंत कोच सेलेक्टर्स टीम मैनेजमेंट क्रिकेट मंडळी सह आटगाररिगे पोलार्ड धन्यवाद सद्य आईपीएल मुंबई इंडियन्स पर आड़ती कीरन पोलार्ड 2007 अंतर्राष्ट्रीय एकदिन क्रिकेट के पदार्पणे माडिदरु IPL विराट कोहली वैफल्य के बिड़ुविल्लद क्रिकेटे कारण अंत टीम इंडिया माजी कोच रवि शास्त्री अभिप्रायपट्टिद्दारे कोहली विश्रांतिया अगत्य इदे निरंतर क्रिकेट आड़ता विराट के बयो बबल वातावरण मत्तष्टु ओत्तडक्के सिलुकिसिदे अंत शास्त्री हेळिद्दारे इन्नु इंग्लैंड माजी क्रिकेटर केविन पीटर्सन कूड़ा कोहली 6 तिंगळ रेस्ट अगत्य अंत हेळिद्दारे ओम्मे रिफ्रेश आगि कम बैक माडिद्रे विराट कोहलियन्न तडेयोदु कष्टवागुत्ते अंत पीटर्सन अभिप्राय व्यक्तपडिसिद्दारे ಈ ವರ್ಷದ ಅಂತ್ಯದಲ್ಲಿ ಕೆಎಲ್ ರಾಹುಲ್ ಹಾಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರ ಮಗಳು ಆತಿಯಾ ಶೆಟ್ಟಿ ಪರಸ್ಪರ ಪ್ರೀತಿ ಮಾಡುತ್ತಿರೋದು ಮತ್ತು ಹಲವು ವರ್ಷಗಳಿಂದ ಡೇಟಿಂಗ್ ನಡೆಸುತ್ತಾ ಇರೋದು ಗೊತ್ತಾಗುವುದಿಲ್ಲ ಆದರೆ ಈಗ ಈ ಇಬ್ಬರು ಇದೇ ವರ್ಷದ ಅಂತ್ಯದಲ್ಲಿ ಮದುವೆ ಆಗಲಿದ್ದಾರೆ ಅನ್ನುವ ಸುದ್ದಿಯೊಂದು ಹರಿದಾಡ್ತಾ ಇದೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ರಾಹುಲ್ ಆತಿಯಾ ವಿವಾಹ ನೆರವೇರಿಸುವುದಕ್ಕೆ ಎರಡು ಕುಟುಂಬಗಳ ಸದಸ್ಯರು ನಿರ್ಧರಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಬಾಲಿವುಡ್ನ ಈ ವರ್ಷದ ಸೂಪರ್ ಹಿಟ್ ಮೂವಿ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಏಪ್ರಿಲ್ 28 ರಂದು ಇಸ್ರೇಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದಲ್ಲಿ ಮೂಡಿಬಂದ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಕೇವಲ ಹಿಂದಿಯಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಸದ್ಯ ಬೇರೆ ಭಾಷೆಗಳಲ್ಲಿ ಕೂಡ ಡಬ್ ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ ಈ ನಡುವೆ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಇಸ್ರೇಲ್ ನಲ್ಲಿ ಬಿಡುಗಡೆ ಆಗ್ತಿದೆ ಅಂತ ಚಿತ್ರತಂಡ ಹೇಳಿದ್ದು ಏಪ್ರಿಲ್ 28 ರಂದು ಈ ಸಿನಿಮಾ ಇಸ್ರೇಲ್ ನಲ್ಲಿ ರಿಲೀಸ್ ಆಗುತ್ತೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದೆ First, Pratikshana.